ಪಿಂಕಿ ಮತ್ತೆ ರಿಂಕಿ ಅಂತ ಇಬ್ರು ಅಕ್ಕ ತಂಗಿ ಇದ್ರು. ಅವರ ತಂದೆ ತಾಯಿ ಸ್ಯಾಮ್ಯುಯಲ್ ರಿಯಾ ಇವರೊಂದು ಕಾಫಿ ಶಾಪ್ ನಡೆಸ್ತಾ ಮಕ್ಕಳ ಜೊತೆ ಸಂತೋಷವಾಗಿ ಜೀವಿಸುತ್ತಿದ್ದಾರೆ. ಸ್ಯಾಮ್ಯುಯಲ್ ಮತ್ತೆ ರಿಯಾ ಅವರದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಆದರೂ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಬೆಳೆಸ್ತಿದ್ದಾರೆ. ಪಿಂಕಿ ಪದ್ಧತಿಯಾಗಿರೋ ಅಂದವಾದ ಹುಡುಗಿ, ಆದರೆ ರಿಂಕಿ ತುಂಬಾ ನಾಟಿ. ಪಿಂಕಿಗಿಂತ ರಿಂಕಿ ತುಂಬಾ ಅಂದವಾಗಿರ್ತಾಳೆ, ಆದ್ರೆ ರಿಂಕಿ ಯಾವಾಗ್ಲೂ ಯಾರೋ ಒಬ್ಬರ ಹತ್ರ ಜಗಳ ಮಾಡಿ ಅವ್ರ ಅಪ್ಪಗೆ ತಲೆನೋವು ತಂದಿಡ್ತಿದ್ಲು. ಪಿಂಕಿ ಮತ್ತೆ ರಿಂಕಿಗೆ ಒಬ್ರಂದ್ರೆ ಒಬ್ರು ತುಂಬಾ ಇಷ್ಟ. ರಿಂಕಿ ಏನಾದ್ರೂ ತಪ್ಪು ಮಾಡಿದ್ರೆ ಪಿಂಕಿ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ಲು. ಇಬ್ರು ಸಂತೋಷದಿಂದ ಆಡ್ಕೋತಾ ಓದ್ಕೋತಾ ಜೀವನ ನಡೆಸ್ತಿದ್ರು. ಖಾಲಿ ಸಮಯದಲ್ಲಿ ಆಂಡ್ರಿಯಾಗೆ ಪಿಂಕಿ ಕಾಫಿ ಶಾಪ್ ಅಲ್ಲಿ ಸಹಾಯ ಮಾಡ್ತಿದ್ಲು. ಅಮ್ಮ, ನಾನ್ ನಿಮ್ಗೆ ಏನಾದ್ರೂ ಸಹಾಯ ಮಾಡ್ಬೇಕಾ? ಇಟ್ಸ್ ಓಕೆ ಪಿಂಕಿ, ನಾನ್ ನೋಡ್ಕೋತೀನಿ, ನೀನ್ ಹೋಗಿ ಓದ್ಕೋಮ್ಮ. ಗ್ಯಾಬ್ರಿಯಲ್ ರಿಂಕಿ ಮೇಲೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ಆಂಡ್ರಿಯಾಗೆ ತುಂಬಾ ಕೋಪ ಬರುತ್ತೆ. ರಿಂಕಿ, ಏನು ಏನೀ ಕೆಲ್ಸ ನೀನ್ ಮಾಡಿಟ್ಟಿರೋದು? ಏನು ನೀನ್ ಇನ್ನ ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ಗ್ಯಾಬ್ರಿಯಲ್ ಅವ್ರ ಮಗನ ಹತ್ರ ದುಡ್ಡಿಸ್ಕೊಂಡ್ಯಾ? ಇಲ್ಲ ಅಮ್ಮ, ಅಂದ್ರೆ ಇವತ್ತು ಬೆಳಗ್ಗೆ ಗ್ಯಾಬ್ರಿಯಲ್ ಅಂಕಲ್ ಕಾರಲ್ಲಿ ಹೋಗ್ತಾ ಹೋಗ್ತಾ ನನ್ನ ಫ್ರೆಂಡ್ ಸ್ಯಾಂಡಿ ಅವ್ರ ನಾಯಿನ ಗುದ್ಬಿಟ್ಟು ಹೋಗ್ಬಿಟ್ಟ. ಅದ್ರಿಂದಾನೆ ಅವ್ರ ಮಗನ ಹತ್ರ ಇದೋ ದುಡ್ಡು ಕಿತ್ಕೊಂಡು ಸ್ಯಾಂಡಿಗೆ ಟ್ರೀಟ್ಮೆಂಟ್ ಕೊಡಿಸ್ದೆ. ಬೇರೇನು ನಾನ್ ಮಾಡಿಲ್ಲ ಅಮ್ಮ. ರಿಂಕಿ ಮಾಡಿದ ಕೆಲ್ಸಕ್ಕೆ ಅವಳನ್ನ ಬೈಬೇಕೋ ಇಲ್ಲ ಮೆಚ್ಕೋಬೇಕೋ ಗೊತ್ತಿಲ್ಲದೆ ಕಾಫಿ ಶಾಪ್ ಇಂದ ದುಡ್ಡು ತೆಗೆದು ಗ್ಯಾಬ್ರಿಯಲ್ಗೆ ಕೊಟ್ಟು ಅವನ್ನ ಅಲ್ಲಿಂದ ಕಳ್ಸ್ಬಿಟ್ಲು. ಇನ್ನೊಂದ್ಸಲ ಯಾರ ಹತ್ರನು ದುಡ್ಡು ಈ ತರ ತಗೋಬೇಡ ಅಂತ ಗಟ್ಟಿಯಾಗಿ ಹೇಳಿದ್ಲು. ಪಿಂಕಿ, ನೀನು ಗ್ಯಾಬ್ರಿಯಲ್ ಅಂಕಲ್ ಅವರ ಮಗನ ಹತ್ರ ದುಡ್ಡು ಈ ತರ ತಗೋಬೋದಾ? ನಿನ್ ಸ್ಯಾಂಡಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕಾದ್ರೆ ಅಮ್ಮನ್ ಕೇಳ್ಬೇಕಾಗಿತ್ತು. ನೀನು ಸುಮ್ನೆ ಇರು ಪಿಂಕಿ, ಗ್ಯಾಬ್ರಿಯಲ್ ಅಂಕಲ್ ಸ್ಯಾಂಡಿನ ಎಷ್ಟು ಜೋರಾಗಿ ಗುದ್ಬಿಟ್ಟು ಹೋದ್ರು ಅಂತ ನಾನೇ ನನ್ನ ಕಣ್ಣಿಂದ ನೋಡ್ದೆ. ಹೆಂಗೋ ಸಮಯಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ದೆ, ಇಲ್ಲ ಅಂದ್ರೆ ಡಾಗ್ ಸತ್ತೋಗ್ತಿತ್ತು. ಸ್ವಲ್ಪ ದಿನ ಆದ್ಮೇಲೆ ಪಿಂಕಿಗೆ ಒಂದು ಒಳ್ಳೆ ಜಾಬ್ ಸಿಗುತ್ತೆ, ಜೊತೆಗೆ ಒಳ್ಳೆ ಸ್ಯಾಲರಿನು ಸಿಗುತ್ತೆ. ಅದರಿಂದ ಕಾಫಿ ಶಾಪ್ ಜೊತೆಗೆ ಪಿಂಕಿ ಸ್ಯಾಲರಿ ಹ್ಯಾಡ್ ಆಗಿ ಸಂತೋಷದಿಂದ ಇರ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಪಿಂಕಿಗೆ ಅವ್ರ ಆಫೀಸ್ ಅಲ್ಲೇ ಕೆಲಸ ಮಾಡ್ತಿರೋ ರಾಬರ್ಟ್ ಜೊತೆ ಫ್ರೆಂಡ್ಶಿಪ್ ಆಗುತ್ತೆ. ಅವರಿಬ್ರು ಅವಾಗವಾಗ ಮಾತಾಡ್ಕೋತಿರ್ತಾರೆ. ರಾಬರ್ಟ್ ಅವರಿಗಿಂತ ಚಿಕ್ಕ ಸ್ಥಾಯಿ ಉದ್ಯೋಗಿ, ಆದ್ರೂ ರಾಬರ್ಟ್ ನಡತೆ ಪಿಂಕಿಗೆ ಇಷ್ಟ ಆಗಿ ಅವನ ಜೊತೆ ಸ್ನೇಹ ಮಾಡ್ತಾಳೆ. ಆದ್ರೆ ಒಂದಿನ, ಪಿಂಕಿ ತುಂಬಾ ದಿನದಿಂದ ನಿನ್ನ ಹತ್ರ ಒಂದು ಹೇಳ್ಬೇಕಂತ ಇದ್ದೀನಿ. ಹೇಳು ರಾಬರ್ಟ್. ತುಂಬಾ ದಿನದಿಂದ ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ, ನಿನಗಿಷ್ಟ ಇದ್ರೆ ನಿನ್ನನ್ನ ಮದುವೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ರಾಬರ್ಟ್ ಅಂದ್ರೆ ಪಿಂಕಿಗೆ ಸಹ ಇಷ್ಟ ಇರೋದ್ರಿಂದ ಅವನ ಲವ್ ಪ್ರಪೋಸಲ್ಗೆ ಓಕೆ ಹೇಳ್ತಾಳೆ. ಅವರಿಬ್ರು ಸ್ವಲ್ಪ ದಿನ ಲವ್ ಮಾಡಿ ಆಮೇಲೆ ಮದ್ವೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿ ಅಪ್ಪ ಅಮ್ಮ ಹತ್ರ ಹೇಳ್ತಾಳೆ. ಅವರು ಸಹ ಒಪ್ಕೊಂಡು ಒಂದಿನ ಡಿನ್ನರ್ಗೆ ರಾಬರ್ಟ್ ನ ಮನೆಗೆ ಇನ್ವೈಟ್ ಮಾಡ್ತಾರೆ. ರಾಬರ್ಟ್ ತುಂಬಾ ಸುಂದರವಾಗಿರ್ತಾನೆ, ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಸ್ಯಾಮ್ಯುಯಲ್ ರಿಯಾಗೆ ತುಂಬಾ ಇಷ್ಟ ಆಯ್ತು. ರಾಬರ್ಟ್ ನ ನೋಡಿದ ರಿಂಕಿಗೂ ಅವನ್ ತುಂಬಾ ಇಷ್ಟ ಆಗ್ತಾನೆ. ರಾಬರ್ಟ್ ಜೊತೆ ಪಿಂಕಿ ಕ್ಲೋಸ್ ಆಗಿರೋದು ರಿಂಕಿಗೆ ಇಷ್ಟ ಆಗಿಲ್ಲ. ಇಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗ ಅವಳಿಗೆ ಬಾಯ್ ಫ್ರೆಂಡ್ ಆಗ್ಬೇಕು ಅಂತ ಅನ್ಕೋತಾಳೆ. ಅವನ್ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾಳೆ. ಹಲೋ ರಾಬರ್ಟ್, ಯು ಲುಕ್ ರಿಯಲಿ ಹ್ಯಾಂಡ್ಸಮ್, ಯು ಲುಕ್ ಗ್ರೇಟ್ ಇನ್ ದಿಸ್ ಡ್ರೆಸ್. ರಿಂಕಿ ಅವನ ಹತ್ರ ಕ್ಲೋಸ್ ಆಗಿರ್ಬೇಕು ಅಂತ ಗಮನಿಸಿದ ರಾಬರ್ಟ್ ಅದನ್ನ ತಲೆಗಾಕೊಂಡಿಲ್ಲ. ಅವನು ರಿಂಕಿ ಹತ್ರ ಮಾಮೂಲಾಗಿರ್ತಾನೆ. ಅವಾಗವಾಗ ಫ್ಯಾಮಿಲಿ ಡಿನ್ನರ್ ಅಲ್ಲಿ ರಾಬರ್ಟ್ ಸಹ ಅವ್ರ ಜೊತೆ ಇರ್ತಿದ್ದ. ಆಗ ರಿಂಕಿ ಅವನ ಮೇಲೆ ಪ್ರೀತಿ ಬೆಳೆಸ್ಕೊಂತಾಳೆ. ಆ ವಿಷಯ ಅವಳ ಫ್ರೆಂಡ್ ಆದ ಸ್ಟೆಲ್ಲಾಗೆ ಹೇಳ್ತಾಳೆ. ರಾಬರ್ಟ್ ತುಂಬಾ ಒಳ್ಳೆ ಹುಡುಗ, ಅವನಂದ್ರೆ ನಂಗೆ ತುಂಬಾ ಇಷ್ಟ. ಅವನ್ನ ಮದ್ವೆ ಮಾಡ್ಕೊಂಡ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅವನ್ ಲೈಫ್ ಪಾರ್ಟ್ನರ್ ಆದ್ರೆ ಮಸ್ತಿರುತ್ತೆ. ಆದ್ರೆ ರಾಬರ್ಟ್ ಪಿಂಕಿ ಒಬ್ಬರನ್ನೊಬ್ಬರನ್ನ ಇಷ್ಟ ಪಡ್ತಿದಾರಲ್ವಾ? ಆದ್ರೆ ಪಿಂಕಿಗಿಂತ ನಾನ್ ಚೆನ್ನಾಗಿರ್ತೀನಿ, ರಾಬರ್ಟ್ ಸಹ ನನ್ನ ಇಷ್ಟ ಪಡ್ತಿದ್ದಾನೆ. ಒಂದಿನ ರಿಂಕಿ ಅವಳ ಬರ್ಡೇ ಪಾರ್ಟಿಗೆ ಅವಳ ಸ್ನೇಹಿತರನ್ನ ಮತ್ತೆ ರಾಬರ್ಟ್ ಪಿಂಕಿನ ಇನ್ವೈಟ್ ಮಾಡ್ತಾಳೆ. ಅಲ್ಲಿ ಪಿಂಕಿ ಅವಳ ತಂಗಿ ಮೇಲಿರೋ ಪ್ರೀತಿಯಿಂದ ಎಷ್ಟೋ ದೊಡ್ಡ ಕೇಕ್ ರೆಡಿ ಮಾಡ್ತಾಳೆ. ಅದನ್ನ ನೋಡಿದಷ್ಟೆಲ್ಲ ಪಿಂಕಿಗೆ ರಿಂಕಿ ಅಂದ್ರೆ ಅಷ್ಟಿಷ್ಟ. ಆದ್ರೆ ಈ ರಿಂಕಿ ಪಿಂಕಿ ಬಾಯ್ ಫ್ರೆಂಡ್ ನಾನೇ ಲವ್ ಮಾಡ್ತಾ ಇದ್ದಾಳೆ. ಪಿಂಕಿ ಹತ್ರ ಹೋಗಿ ಸ್ಟೆಲ್ಲ, ನಿನ್ಗೆ ರಿಂಕಿ ಅಂದ್ರೆ ತುಂಬಾ ಇಷ್ಟನ ಅಂತ ಕೇಳ್ತಾಳೆ. ಎಸ್ಟೆಲ್ಲ, ಐ ಲವ್ ಪಿಂಕಿ ಸೋ ಮಚ್, ತನಕು ನೀನಂತೆ ಚಾಲಾ ಇಷ್ಟ. ನೋಡಕ್ಕೆ ನಾಟಿ ಆಗಿರ್ತಾಳೆ, ಆದ್ರೆ ತುಂಬಾ ಒಳ್ಳೆಯವಳು. ಯು ಹ್ಯಾವ್ ಮಿಸ್ಟೇಕನ್ ಪಿಂಕಿ, ಅವಳು ನಿನ್ ಬಾಯ್ ಫ್ರೆಂಡ್ ನ ಲವ್ ಮಾಡ್ತಾ ಇದ್ದಾಳೆ. ಅವಳು ನಿನ್ ಬಾಯ್ ಫ್ರೆಂಡ್ ಜೊತೆ ರಿಲೇಶನ್ಶಿಪ್ ಅಲ್ಲಿದ್ದಾಳೆ, ಅರ್ಥ ಮಾಡ್ಕೋ.
ಸ್ಟೆಲಾ ಇಲ್ಲಿದ್ ವಿಷಯನ ಪಿಂಕಿ ನಂಬೋದಿಲ್ಲ, ಆದ್ರೆ ಈ ವಿಷದ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೋತಾಳೆ. ಬರ್ತ್ಡೇ ಡ್ರೆಸ್ ಅಲ್ಲಿ ರಿಂಕಿ ತುಂಬಾ ಸುಂದರವಾಗಿರ್ತಾಳೆ, ನೋಡಕ್ಕೆ ಏಂಜಲ್ ತರ ಇರ್ತಾಳೆ. ರಾಬರ್ಟ್ ಬರ್ತ್ಡೇ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೋತಾಳೆ. ಅಷ್ಟರಲ್ಲೇ ರಿಂಕಿ ಸಹ ಅವಳ ಲವ್ ಹೇಳ್ಬೇಕು ಅಂತ ಅನ್ಕೋತಾಳೆ. ಈ ಡ್ರೆಸ್ ಅಲ್ಲಿ ನೀನ್ ತುಂಬಾ ಚೆನ್ನಾಗಿದೀಯಾ, ನಿನಗೋಸ್ಕರ ಏನ್ ತಂದಿದೀನಿ ನೋಡು. ರಾಬರ್ಟ್ ಕೊಟ್ಟಿದ್ದ ಗಿಫ್ಟ್ ನೋಡಿ ಆನಂದ ಆದ ರಿಂಕಿ ಅವಳ ಮನಸ್ಸಲ್ಲಿರೋ ಮಾತು ಹೇಳ್ತಾಳೆ. ರಾಬರ್ಟ್ ಸಹ ಅವಳ ಅಂದದಲ್ಲಿ ಮುಳುಗಿ ಅವಳ ಕೈ ಇಟ್ಕೊಂಡು ನಿಂತಿರ್ತಾನೆ. ಅದೇ ಸಮಯಕ್ಕೆ ಡೋರ್ ತೆಗೆದು ಒಳಗೆ ಬಂದ ಪಿಂಕಿ ಅವರಿಬ್ಬರನ್ನೂ ನೋಡಿ ರಾಬರ್ಟ್ ಅವಳನ್ನ ಮೋಸ ಮಾಡ್ತಿದ್ದಾನೆ ಅಂತ ಅನ್ಕೋತಾಳೆ. ರಿಂಕಿ ಸಹ ಅವಳ ಲವ್ ಮಾಡಿದ ವ್ಯಕ್ತಿಗೆ ಪ್ರಪೋಸ್ ಮಾಡಿದ್ದನ್ನ ನೋಡಿ ಕೋಪದಿಂದ ಇಬ್ಬರನ್ನೂ ಬೈದು ಅಲ್ಲಿಂದ ಹೋಗ್ತಾಳೆ, ಅಳ್ತಾನೆ ಹೋಗ್ತಾಳೆ. ಪಿಂಕಿ, ನಾನು ರಾಬರ್ಟ್ನ ಇಷ್ಟಪಟ್ಟಿಲ್ಲ, ಅವನು ಎಂತವನು ಅಂತ ನಿನ್ಗೆ ಹೇಳ್ಬೇಕಂತ ನಾನು ಈ ತರ ನಾಟಕ ಆಡ್ದೆ. ರಾಬರ್ಟ್ ನಿಜವಾಗ್ಲು ನೀನ್ ಅನ್ಕೊಂಡಂಗೆ ಒಳ್ಳೆಯವನಲ್ಲ, ಅವನ್ಗೆ ಮುಂದೇನೆ ಗರ್ಲ್ ಫ್ರೆಂಡ್ ಇದ್ದಾಳೆ, ಅವಳನ್ನ ಚೀಟ್ ಮಾಡಿ ಅವನು ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡ. ನೀನ್ ಹೇಳೋದ್ ನಿಜನಾ? ಹೌದು ಪಿಂಕಿ. ರಿಂಕಿ ಆತರ ಯಾಕೆ ಮಾಡಿದ್ಲು ಅಂತ ಪಿಂಕಿಗೆ ಹೇಳ್ತಾಳೆ. ಅವಳು ಕಾಲೇಜ್ ಹೋಗೋ ಸಮಯದಲ್ಲಿ ರಾಬರ್ಟ್ ಬೇರೆ ಹುಡುಗಿ ಜೊತೆ ಕ್ಲೋಸ್ ಆಗಿದ್ದು ನೋಡಿರ್ತಾಳೆ. ಪಿಂಕಿ ರಾಬರ್ಟ್ ನ ಮನೆಗೆ ಕರ್ಕೊಂಡ್ ಬಂದಿದ ತಕ್ಷಣ ಅವನ್ ಬಗ್ಗೆ ಆದ ನಿಜ ಅಲ್ಲ ತಿಳ್ಕೋಬೇಕು ಅನ್ಕೊಂಡ್ಳು. ಆಗ ಅವನ ಗರ್ಲ್ ಫ್ರೆಂಡ್ ಬಗ್ಗೆ ತಿಳ್ಕೊಂಡೆ ಅಂತ ಹೇಳಿದ್ಲು. ಮತ್ತೆ ಅವನ್ ಎಂತ ಅವನು ನಿಂಗೆ ತಿಳಿಸ್ಬೇಕಂತಾನೆ ನಾನು ಅವನ್ ಜೊತೆ ಕ್ಲೋಸ್ ಆಗಿದ್ದೆ. ಪಿಂಕಿ ಎಮೋಷನಲ್ ಆಗ್ತಾ ರಿಂಕಿನ ಗಟ್ಟಿಯಾಗಿ ಹಪ್ಕೋತಾಳೆ. ಐ ಲವ್ ಯು ಸೋ ಮಚ್ ಪಿಂಕಿ. ಆಯ್ತು ರಿಂಕಿ.